ಕಾರ್ಯಕ್ರಮದಲ್ಲಿ ಸಮಯಿಸಿರುವಂತಹ ಎಲ್ಲರಿಗೂ ತೊಂದರೆಗಳನ್ನು ಬಹಳವಾದ ಸುಂದರವಾದ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದ್ರೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಪಿಕೊಂಡ ಮೇಲೆ ನಮ್ಮ ಪ್ರತಿನಿಧಿಗಳಾಗಿ ಚುನಾವಣೆಗಳಿಂದ ಅಭ್ಯರ್ಥಿಗಳಿಗೆ ಮತ ಹಾಕಿ ಅವರನ್ನ ಚುನಾಯಿಸಿ ಸಂಸದೆ ಸದನಕ್ಕೆ ಕಳಿಸಿದ್ರಿಂದ ಅವರ ಜವಾಬ್ದಾರಿಯನ್ನು ಏನು ಅನ್ನೋದ್ರ ವಿಚಾರದಲ್ಲಿ ಬಹಳಷ್ಟು ಸಂಶಯಗಳು ಉದ್ಭವವಾಗಿದೆ ಎಂಬುದು ನನ್ನ ವಿಚಾರ. ಅದಕ್ಕೆ ಕಾರಣ ಯಾರು, ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ, ಕರಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ನನ್ನ ಅನಿಸಿಕೆಯಲ್ಲಿ ಇದು ಒಂದು ಬಹಳ ಅಗತ್ಯವಾದ ಕಾರ್ಯಕ್ರಮ. ನಿಜವಾದ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಯಬೇಕಾದ್ರೆ ಇಂತಹ ಕಾರ್ಯಕ್ರಮದ ಅಗತ್ಯವಿದೆ. ಇವತ್ತು ನಡೆಯುವಂತಹ ಕೆಲವು ವಿಚಾರಗಳನ್ನು ನಾವು ಎಲ್ಲರೂ ಚರ್ಚೆಗೆ ತಗೊಂಡು ಅದರ ಬಗ್ಗೆ ನಿರ್ಧಾರಕ್ಕೆ ಬರಬೇಕೆಂಬುದು ನನ್ನ ವಿಚಾರ. ನಮಗೆ 1947 ನಂತರ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಹಿರಿಯರು ಈ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ತಯಾರು ಮಾಡುತ್ತೀವಿ, ಸಂಸ್ಥೆಯನ್ನು ಕಟ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಂಬ ಸಂಸ್ಥೆ. ಅದು 48 ರಿಂದ 49 ನವೆಂಬರ್ ವರೆಗೆ ಕಾರ್ಯಕಲಾಪಗಳನ್ನು ನಡೆಸಿತ್ತು. ಒಂದು ಉತ್ತಮವಾದ ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿತು. ಅಲ್ಲಿ ಆ ಸಂಸ್ಥೆಯಲ್ಲಿ ನಡೆದ ಕೆಲವು ವಿಚಾರಗಳನ್ನು ನಾನು ಹೇಳುತ್ತೇನೆ. ಯಾಕೆಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ಅರ್ಥ ಅಂದು ಆ ಸಭೆಯಲ್ಲಿ ಇತ್ತು, ಅದರ ನಮ್ಮ ಬಗ್ಗೆ ಸ್ವಲ್ಪ ಸಂಶಯ ಮೂಡಿ ಬರ್ತಾ ಇದೆ. ಅದಕ್ಕಾಗಿ ಈ ವಿಚಾರವನ್ನು ನಾನು ಅಧ್ಯಯನ ಮಾಡಿದ ನಂತರ ನಿಮ್ಮ ಮುಂದೆ ಅದನ್ನು ನಾನು ಇಡ್ತಾ ಇದ್ದೇನೆ. ಆ ಸಂಸ್ಥೆಯ ಮುಂದೆ ಚರ್ಚೆಗೆ ಬಂದಂತಹ ಮೊದಲನೇ ವಿಚಾರ ಏನಂದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶ ಯಾವ ರೀತಿಯ ರಾಜನೀತಿಯನ್ನು ಅಳವಡಿಸಬೇಕೆಂದು ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಜನೀತಿಗಳಿದ್ದವು, ರಾಜ ಮಹಾರಾಜರಿದ್ದರು, ಸರ್ವಾಧಿಕಾರಿಗಳಿದ್ದರು, ಪರದೇಶಿಯರು ಕೂಡ ಇದ್ರು. ನಮ್ಮ ಹಿರಿಯರು ಹೇಳ್ತಾರೆ, ನಾವು ಭಾರತೀಯರು ಎಲ್ಲರೂ ಸ್ವಾತಂತ್ರ್ಯರಾಗಿದ್ದೇವೆ, ರಾಜ ಮಹಾರಾಜರ ಆಡಳಿತದಲ್ಲಿ ಪರದೇಶಿಯರ ಆಡಳಿತದಲ್ಲಿ ಇನ್ನೇನು ಇತ್ತೀಚೆಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನು ಕೂಡ ಇದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ಇದು ನನಗಾಗಿ ನನ್ನಿಂದಾಗಿ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಮೂಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಅಳವಡಿಸಿಕೊಳ್ತಾರೆ. ಪ್ರಜಾಪ್ರಭುತ್ವದ ಅರ್ಥ ಅಂದು 1947-48 ನನ್ನ ಅನಿಸಿಕೆಯಲ್ಲಿ ಅದರ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ. ಇವತ್ತು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದ ನಂತರ ನನ್ನ ಅನುಭವದಲ್ಲಿ ಆ ಅರ್ಥ ಇವತ್ತಿಗೆ ಸರಿ ಹೋಗಲು ಒಂದು ಮಟ್ಟ ನನಗೆ ಅನಿಸ್ತಾ ಇದೆ. ಇದು ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಲ್ಲ, ಕೆಲವರಿಂದ ಕೆಲವರಿಗಾಗಿ ಕೆಲವರ ಸರ್ಕಾರ. ಈ ಭಾವನೆಯನ್ನ ನಾವು ಬದಲಾಯಿಸಬೇಕಾದ್ರೆ ಈ ಸಮಾಜದಲ್ಲಿ ನಾವು ಕೆಲವು ಬದಲಾವಣೆಯನ್ನು ತರಬೇಕಾಗ್ತದೆ. ಅಂದು ಪ್ರಜಾಪ್ರಭುತ್ವವನ್ನು ಪಡ್ಕೊಂಡ ನಂತರ ನಮ್ಮ ಹಿರಿಯರು 3 ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ ಸಂವಿಧಾನದಲ್ಲಿ. ಇದು ಮೊದಲನೇ ಸಂಸ್ಥೆ ಶಾಸಕಾಂಗ. ಶಾಸಕಾಂಗಕ್ಕೆ ಬರಬೇಕಾದ್ರೆ ಒಬ್ಬ ಭಾರತೀಯ ಆತನಿಗೆ ಏನು ವಿದ್ಯಾ ಅರ್ಹತೆ ಬೇಕೆ ಅನ್ನೋ ವಿಚಾರದಲ್ಲಿ ಗಂಭೀರವಾದ ಚರ್ಚೆ ನಡೆಸಿದೆ. ಹಲವಾರು ಹಿರಿಯರು ಹೇಳ್ತಾರೆ, ಒಬ್ಬ ಪ್ರಜೆ ಶಾಸಕನಾಗಿ ಬರಬೇಕಾದ್ರೆ ಆತನಿಗೆ ಆತ ಮಾಡುವಂತಹ ಕಾನೂನು ಬಗ್ಗೆ ಮಾಹಿತಿ ಇರಬೇಕು, ಅದರ ಕಾನ್ಸಿಕ್ವೆನ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇರಬೇಕು, ಅದಕ್ಕೆ ಆತನಿಗೆ ವಿದ್ಯಾ ಅರ್ಹತೆ ಬೇಕಂತ ತಿಳಿಸಿದೆ. ಇನ್ನೇನು
ಆ ಸಭೆಯಲ್ಲಿ ನಿರ್ಧಾರ ಕೊಡುವಂತ ಇಂಡಿಕೇಶನ್ಸ್ ಬರ್ತಾ ಇತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ವಿದ್ಯಾ ಅರ್ಹತೆ ಬೇಕು ಅನ್ನೋ ವಿಚಾರ. ಆವಾಗ ಕೆಲವು ಹಿರಿಯರು ಹೇಳ್ತಾರೆ, ಭಾರತದ ಜನಸಂಖ್ಯೆ ಒಂದು 47-48 40 ಕೋಟಿ, 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆ ಇಲ್ಲ. ಸ್ವಾಮಿ, ಈ ಪ್ರಜಾಪ್ರಭುತ್ವವನ್ನು 20% ವಿದ್ಯಾವಂತರಿಗೆ ಮೀಸಲಾಗಿದೆ. ಸ್ವಲ್ಪ ತೆಕ್ಕೊಳ್ಳಿ ನಿಮ್ಮ ಮನಸ್ಸನ್ನ ಅಂದಿನ ಕಾಲಕ್ಕೆ. ಅಷ್ಟೊಂದು ಗಂಭೀರವಾಗಿ ಚರ್ಚೆ ಮಾಡಿದಂತ ಹಲವಾರು ಹಿರಿಯರು ಆ ಮಾತನ್ನ ಕೇಳಿದ್ದಂತ ಸುಂಗಾರ. ಆವಾಗ ಒಬ್ಬ ಹಿರಿಯರನ್ನು ಕೇಳ್ತಾರೆ, ನಾನು ತಪ್ಪು ಮಾಡಿ, ನಾನು ಈ ವಿಚಾರವನ್ನ ಸನ್ಮಾನ್ಯ ಸದಸ್ಯರು ನೋಡಿದಂತ ದೃಷ್ಟಿಕೋನದಿಂದ ನೋಡಿದ್ರು. ಅವ್ರು ಹೇಳುವ ವಿಚಾರ, ಪ್ರಜಾಪ್ರಭುತ್ವವನ್ನ ಯಾವುದೇ ಗುಂಪಿಗೆ ಮೀಸಲಾಗಿರಕ್ಕೆ ಸಾಧ್ಯವಿಲ್ಲ, ಅದು ಪ್ರತಿಯೊಬ್ಬ ಭಾರತೀಯ. ಆದ್ರಿಂದ ಆ ಹಿನ್ನೆಲೆಯಲ್ಲಿ ಶಾಸಕಾಂಗಕ್ಕೆ ಬರುವಂತಹ ವ್ಯಕ್ತಿಗಳಿಗೆ ವಿದ್ಯಾ ಅರ್ಹತೆಯ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೆರಡು ಸಂಸ್ಥೆಗಳನ್ನು ಕಟ್ಟುತ್ತಾರೆ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಅದಕ್ಕೆ ವಿದ್ಯಾ ಅರ್ಹತೆ ಬೇಕಂತ ನಿರ್ಧಾರ. ಯಾಕೆ ಈ ವಿಚಾರವನ್ನು ನಾನು ಮುಂದೆ ಅಂದ್ರೆ, ಅಂದಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸದಸ್ಯರಿಗೆ ಪ್ರತಿಯೊಬ್ಬ ಭಾರತೀಯನ ಬಗ್ಗೆ ಕಾಳಜಿ. ಯಾವುದೇ ಒಂದು ಸಂಸ್ಥೆಯನ್ನ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸೃಷ್ಟಿ ಮಾಡಿದಂತಹ ಸಂಸ್ಥೆಯನ್ನ ಯಾವುದೇ ಒಂದು ಗುಂಪಿಗೆ ಮೀಸಲಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅನುಭವವಾಗಿತ್ತು, ಅವರು ವಿಚಾರ. ಅದಕ್ಕಾಗಿ ಅವರು ವಿದ್ಯಾ ಅರ್ಹತೆಯನ್ನ ಅದಕ್ಕೆ ಮೀಸಲಾಗಿತ್ತು. ಇವತ್ತು ಸಾಧಾರಣವಾಗಿ 75-80% ಪಾರ್ಲಿಮೆಂಟ್ ಸದಸ್ಯರೇ ಇರ್ಬೋದು, ಅಸೆಂಬ್ಲಿ ಸದಸ್ಯರೇ ಇರ್ಬೋದು, ಪಂಚಾಯತ್ ಸದಸ್ಯರು, ಅವರಿಗೆ ವಿದ್ಯಾ ಅರ್ಹತೆ ಇದೆ. ಆದರೆ ಏನಾಗ್ತಾ ಇದೆ, ಆವತ್ತು ಈ ಸಂಸ್ಥೆಗಳಿಗೆ ಚುನಾಯಿತರಾದಂತಹವರು, ನೇಮಕ ಮಾಡಿದವರಿಂದೆಲ್ಲರನ್ನು ಕೂಡ ಜನತಾ ಸೇವಕ ಪಬ್ಲಿಕ್ ಸರ್ವೆಂಟ್, ಈ ಪದ ನಮ್ಮ ಕಾನೂನಿನಲ್ಲಿ ಬಳಸಿದಂತಹ ಪದ. ಸರ್ಕಾರದ ತಿಜೋರಿಯಿಂದ ಯಾವುದೇ ಒಂದು ಸಂಭಾವನೆ ಪಡೆಯುವಂತಹ ವ್ಯಕ್ತಿ ಒಬ್ಬ ಪಬ್ಲಿಕ್ ಸರ್ವೆಂಟ್. ಆವತ್ತು ಅಂದ್ರೆ ಸುಮಾರು 1948-1960 ಚುನಾಯಿತ ಪ್ರತಿನಿಧಿಗಳಿಗೆ ಯಾವ ಸ್ಯಾಲರಿ ಸಂಭಾವನೆ ಇದ್ದು ಅವರು ಜನತಾ ಸೇವೆಗಾಗಿ ಚುನಾವಣೆಗೆ ಜನರ ಕಷ್ಟ ಸುಖಗಳ ಬಗ್ಗೆ ಅಸೆಂಬ್ಲಿಯಲ್ಲೋ ಪಾರ್ಲಿಮೆಂಟ್ ಅಲ್ಲೋ ಹೋಗಿ ಚರ್ಚೆ ಮಾಡ್ತಾ ಇದ್ರು, ತಮ್ಮ ಅನುಭವಗಳನ್ನ ಇತರ ಸದಸ್ಯರ ಮುಂದೆ ಇಟ್ಟು ತನ್ನ ಕ್ಷೇತ್ರದ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಸಹಾಯ ಆಗಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಇತ್ತೀಚೆಗೆ ಚಳಿಗಾಲದ ಅಧಿವೇಶನದ ಮೊದಲನೇ ಅಧಿವೇಶನ ಹಿಂದಿನ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ 117 ಗಂಟೆ ಚರ್ಚೆ ಆಗಬೇಕಾದ್ರು 17 ಗಂಟೆ ಸದಸ್ಯ ಒಂದು ಪಕ್ಷದಲ್ಲಿ ಆ ಸಭೆಗೆ ಸೇರಿದಂತ ಪತ್ರಗಳನ್ನೆಲ್ಲ ಹರಿದಾಕಿ ಸಭಾತ್ಯಾಗ ಮಾಡಿ. ಆದ್ರೆ 365 ದಿವಸಕ್ಕೂ ಸಂಭಾವನೆ ಇದೆ. ಆ ಸಂಭಾವನೆ ಅಂದ್ರೆ ನಿಮ್ಗೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೇಕು. ಪ್ರತಿಯೊಂದಕ್ಕೂ ಅವ್ರಿಗೆ ಸರ ಸರ್ ಇದೆ. ಬಿಟ್ಟಿನ ವಿಚಾರ ನಾನು ಜಾಸ್ತಿ ಆಗಿದ್ದು, ನಾನು ಏನ್ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಸೌಲಭ್ಯ ಬೇಕು ಅವ್ರ ಭಾವನೆಗಳಿದೆ. ಇವರು ನಿಜವಾಗ್ಲೂ ಜನತಾ ಸೇವಕರ ಭಾವನೆ. ಯಾಕೆ ಈ ರೀತಿ ಬದಲಾವಣೆ ಬಂತು ನಮ್ಮ ಪ್ರಜಾಪ್ರಭುತ್ವದಲ್ಲಿ, ಯಾರು ಇದಕ್ಕೆ ಕಾರಣ? ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಕಾರಣ ನಾವು ಮಾಡಬೇಕು. ನಾವು ಬರೀ ಲಂಚ ತಗೊಂಡು ಮತ ಹಾಕುವುದರಲ್ಲಿ ತಪ್ಪು ಮಾತ್ರ ಅಲ್ಲ, ನಮ್ಮ ಧರ್ಮಕ್ಕೆ ಸೇರಿದವರು, ನಮ್ಮ ಸಮುದಾಯಕ್ಕೆ ಸೇರಿದವರು, ನನಗೆ ಪರಿಚಯ ಇದ್ದವು ಅನ್ನೋ ಕಾರಣಕ್ಕೆ ಮಾತ್ರ ನಾವು ಮತ ಹಾಕ್ತೇವೆ ಹೊರತು ಇದರಿಂದ ಸಮಾಜಕ್ಕೆ ಸೇವೆ ಸಾಧ್ಯವೇ
ಅದೇಂದಾಗಿ ಪರಿಸ್ಥಿತಿ ಮಾತಾಡ್ತಿದ್ದಂಗೆ ವಿಚಾರ ನಿನ್ನೆ ಮೊನ್ನೆ ರಾತ್ರಿ ಒಬ್ಬೊಬ್ರು ಎಲ್ಲ ಬೇರೆಯವರು ರಾತ್ರಿ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಕಮಿಷನರ್ ನಿಲ್ಲಿಸಿದ್ರು. ನಾನು ಎಮ್ ಎಲ್ ಎ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಬರೆದಿದ್ದಾರೆ ಎಮ್ ಎಲ್ ಎ ಅಂತ. ರಾತ್ರಿ ಹೊತ್ತು ಬಿಟ್ಟಿದ್ದೆಲ್ಲರೂ ಮಲಗಿದ್ದಾಗ ಇರ್ತಾ ಇರ್ತಾರೆ ರಾತ್ರಿ. ನಾನು ಇವತ್ತು ಟಿವಿಯಲ್ಲಿ ನೋಡಿದೆ, ಇವತ್ತು ಪೇಪರಲ್ಲಿ ನೋಡಿದೆ. ಅಂದ್ರೆ ನಡುರಾತ್ರಿ ನಿನ್ನೆ ಇರ್ಬೇಕು ರಾತ್ರಿ. ಏನೇ ಇರಲಿ, ನಾನು ಇದು ಒಂದು ಘಟನೆ ಅಲ್ಲ, ನಾನು ನೂರಾರು ಘಟನೆಗಳನ್ನು ಬೇಕಾದ್ರೆ ನಿಮಗೆ ಏನು ತೋರಿಸ್ತಾ ಇದೆ ಇವತ್ತಿನ ಪರಿಸ್ಥಿತಿ ಅಂತ. ನಾನು ಹೇಳ್ಬೇಕಾಗಿಲ್ಲ, ಅವರಾಗಿ ಮಾತಾಡೋರು ಹೇಳ್ತಾ ಇದ್ರೆ. 15 ಜನ ಅಲ್ಲಿ ಹೋಗ್ತಾರಂತೆ, 16 ಜನ ಇಲ್ಲಿ ಬರ್ತಾರಂತೆ. ಯಾಕೆ ಎಮ್ ಎಲ್ ಎ ಆದ್ರೆ ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ರೆ ಉಪಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆದ್ರೆ ಒಂದೇ ಆಗ್ಬೇಕು, ಉಪಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆಗ್ಬೇಕು. ಎಲ್ಲರಿಗೆ ಅಂದ್ರೆ, ನೀವು ಇತ್ತೀಚೆಗೆ ಒಬ್ರು ಒಂದು ಪಕ್ಷದ ಮುಖಂಡರು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಬಹಿರಂಗವಾಗಿ ಹೇಳ್ತಾರೆ, ನನ್ನ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನಾವು ಇಬ್ರು ಅಥವಾ 3 ಜನ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತೀವಿ, ಪ್ರತಿ ಜಿಲ್ಲೆಗೂ ಒಂದು ಉಪಮುಖ್ಯಮಂತ್ರಿಗಳನ್ನ ಕೊಡ್ತೀವಿ. ಚುನಾಯಿತರಾದ ಸಾಲ ಮಂತ್ರಿ ಆದ್ರೆ ಮಾತ್ರ ಎಂತ ಸೇವೆ ಮಾಡಕ್ ಸಾಧ್ಯ? ಇವತ್ತಾಗ್ತಿಲ್ಲ ನೋಡಿ, ನನಗೆ ಸಚಿವ ಸ್ಥಾನ ಬೇಡ, ಆದ್ರೆ ನಿಮಗಾಗಿ ಅಂದ್ರೆ. ಇವತ್ತು ಚುನಾವಣೆಗೆ ನಿಲ್ಲುವವರ ಅಭಿಪ್ರಾಯ ಏನಂದ್ರೆ, ಮತದಾರರನ್ನು ಹೆಂಗಾದ್ರೂ ಓಡಿಸುವುದು ನನ್ ಮತ. ಆ ಭಾವನೆಯನ್ನ ಸಮಾಜದಿಂದ ದೂರ ಇಡಬೇಕಾದ್ರೆ ಮತದಾರರಲ್ಲಿ ಬದಲಾವಣೆ, ಮತದಾರರು ತಿಳ್ಕೊಳ್ಬೇಕು ಯಾರಿಗೆ ನಾವು ಮತ ಹಾಕ್ಬೇಕು, ಯಾವ ಕಾರಣಕ್ಕೆ ಮತ ಹಾಕ್ಬೇಕು. ನಮ್ಮ ಸ್ವಂತ ಲಾಭಕ್ಕೆ ಆಗಲ್ಲ, ನಮ್ಮ ಕ್ಷೇತ್ರದ ಲಾಭಕ್ಕೆ. ನಾವು ಮತ ಹಾಕುವಂತಹ ವ್ಯಕ್ತಿ ಚುನಾಯಿತನಾದ್ರೆ ಆತನಿಂದ ಈ ಕ್ಷೇತ್ರಕ್ಕೆ ಏನಾದರೂ ಲಾಭ ಆಗುವುದೇ ಅನ್ನೋದನ್ನು ನಾವು ಯೋಚಿಸಬೇಕು. ಆ ಯೋಚನೆ ಇವತ್ತು ಮತದಾರರಲ್ಲಿ ಬಹಳ ಕಮ್ಮಿಯಾಗಿದೆ ಅಂತ ನಾನು. ಅದರಿಂದಾಗಿ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು. ಜನರ ಅಭಿಪ್ರಾಯವನ್ನು ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ಏನಂದ್ರೆ, ಒಬ್ಬ ವ್ಯಕ್ತಿ ಚುನಾಯಿತನಾದ್ರೆ ಅವನಿಂದ ನನಗೆ ಏನ್ ಲಾಭ ಇದೆ ಅನ್ನೋದು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ. ಅದು ಕೂಡ ಒಂದು ಹಳ್ಳಿಯಿಂದ ಶುರು ಮಾಡಿದ್ದಾರೆ, ಅಲ್ಲಿಂದ ಶುರು ಮಾಡಿದ್ರೆ ಮಾತ್ರ ಅದು ಡೆಲ್ಲಿವರಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ಬದಲಾವಣೆ ಆಗ್ಬೇಕು ಅನ್ನೋದು ನನ್ನ ವಿಚಾರ. ಇದಕ್ಕೆ ಸಮಯ ಬೇಕು, ಇಡೀ ಈ ಬದಲಾವಣೆ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ಇವತ್ತಿನ ಸಮಾಜ ಇದಕ್ಕೆ ಅಂತೇಕಾರ, ಇವತ್ತಿನ ಸಮಾಜ ಪರಿಶೀಲಂತಿಗೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲು ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ. ಇವತ್ತು ಜೈಲಿಗೆ ಹೋಗಿ ಜಾಮೀನು ಬರುವಂತಹ ವ್ಯಕ್ತಿಗಳಿಗೆ ಹಾರ ಹಾಕುವಂತ ಸಮಾಜದಲ್ಲಿ ಎಂತ ಸಮಾಜ. ನನ್ನ ಫೋನಲ್ಲಿದೆ, ನಾನು ಪೇಪರ್ಗಳು ಬಂದದ್ದನ್ನ ಇಟ್ಕೊಡ್ತೇನೆ, ಯಾಕಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೆಲಸ ಗೊತ್ತಿಲ್ಲ. ಹೋದ ವರ್ಷ ಪೇಪರ್ ಬಂದಿದೆ, ಚುನಾಯಿತ ಪ್ರತಿನಿಧಿಗಳಲ್ಲಿ 17% ಹಿಂದಿಗಿಂತ ಜಾಸ್ತಿ ಕ್ರಿಮಿನಲ್ ಕೇಸ್ ಇದ್ದವರು ಪಾರ್ಲಿಮೆಂಟ್ಗೆ ಬಂದಿದ್ದಾರೆ. ಅಂದ್ರೆ 39% ಚುನಾಯಿತ ಪ್ರತಿನಿಧಿಗಳು ಹೇಳಿದ್ದು ಕ್ರಿಮಿನಲ್ ಕೇಸ್ ಇದೆ. ಅತ್ಯಾಚಾರದ ಕೇಸ್ ಇದೆ, ಲಂಚ ಅವಕಾಶ ಕೇಸ್ ಇದೆ. ಆದ್ರಿಂದ ಮತದಾರರನ್ನು ಎಚ್ಚರಿಸುವಂತ ಒಂದು ಪ್ರಯತ್ನ. ಯಾಕೆ ನಾವು ಮತ ಹಾಕ್ಬೇಕು? ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನು? ಅದನ್ನ ಜನರಿಗೆ ತಿಳಿಸುವ ಪ್ರಯತ್ನ ಆಗ್ಬೇಕು. ಆ ಪ್ರಯತ್ನದಲ್ಲಿ ಇವತ್ತಿನ ಕಾರ್ಯಕ್ರಮ
ಬಹಳಷ್ಟು ಸಹಾಯ ಮಾಡಬಹುದು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಎಲ್ಲರೂ ನಾವು ಭಾಗವಹಿಸಿದ್ರೆ ಇದೊಂದು ಕಾರ್ಯಕ್ರಮ ಖಂಡಿತವಾಗಿ ಸಫಲ ಆಗಬಹುದು ಅನ್ನೋದನ್ನು ವಿಚಾರ ನಾನೇ ನನ್ನ ವಿಚಾರ ಹೇಳಬೇಕಾದ್ರೆ ಚುನಾವಣೆಯಲ್ಲಿ ನಾನು ಯಾವ ಅಭ್ಯರ್ಥಿ ಮತ್ತೆ ನೋಟಾ ಅನ್ನೋ ಒಂದು ನನ್ನ ಪ್ರಭಾವ ಇವರಲ್ಲಿ ಯಾರು ಬೇಡ ನನಗೆ ಆ ನೋಟಕ್ಕೆ ಹಾಕಿದ ಮತ ಇತರ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಅಂದ್ರೆ ಒಂದು ನಿಮಿಷ ಸಮಾಜಕ್ಕೆ ಸಂದೇಶ ಹೋಗ್ತೀವಿ. ಇಲ್ಲ ಮತದಾರರು ಇನ್ನು ಮುಂದೆ ನಿಮ್ಮನ್ನು ನಂಬಲ್ಲ, ಒಳ್ಳೆ ವ್ಯಕ್ತಿಯನ್ನ ಚುನಾವಣೆಗೆ ನಿಲ್ಲಿಸಿದ್ರೆ ಮಾತ್ರ ಮತ ಹಾಕ್ತಾರೆ. ಆ ಒಂದು ಭಾವನೆಯನ್ನು ನಮ್ಮ ಮತದಾರರಲ್ಲಿ ನಾವು ಬೆಳೆಸ್ಬೇಕು. ಮತಗಟ್ಟೆಗೆ ಹೋಗ್ಬೇಕು, ಮತಗಟ್ಟೆಯನ್ನ ಬಹಿಷ್ಕರಿಸುವುದಲ್ಲ, ಹೋಗ್ಬೇಕು. ಅದರಲ್ಲಿ ಯಾವ ವ್ಯಕ್ತಿ ಉತ್ತಮವಾದ ವ್ಯಕ್ತಿ ಪಕ್ಷ ಬಿಟ್ಟು ಎಲ್ಲ ಪಕ್ಷಗಳ ಮುಂದೆ ನನ್ನ ಅಭಿಪ್ರಾಯ ನನ್ನ ಗಡಿಗಳಲ್ಲಿ ಮೂರು ಜನ ಮುಖ್ಯಮಂತ್ರಿ ಹೇಳಿದ್ರೆ ಕಾಂಗ್ರೆಸ್ ಕಾಲೇಜು ಜೆಡಿಎಸ್ ಕಾಲೇಜು ಬಹಳ ಹತ್ತಿರದಿಂದ ಕಾಣಬೇಕು. ಇವಾಗ ತಾನೆ ಹೇಳ್ಬೇಕಾದ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ, ಇವತ್ತು ಕರ್ನಾಟಕದಲ್ಲಿ ಟೆಂಡರ್ ಅಮೌಂಟ್ ನಲವತ್ತು ಮೊದಲೇ ಕೊಟ್ಟಿದೆ. ಇದು ಇವತ್ತಿನ ಮಾತಲ್ಲ, 1985 ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತ ಅಂದು 1985 ಸರ್ಕಾರ ಕೊಟ್ಟಂತಹ ಒಂದು ರೂಪಾಯಿ, ಅದು ಅಭಿವೃದ್ಧಿಗೆ ಇರ್ಬೋದು, ಅನುದಾನಗಳು ಇರ್ಬೋದು, ಯಾವುದಕ್ಕೂ ಇರ್ಬೋದು, ಅದರಲ್ಲಿ ಕೊನೆಯ ಬೆಂಗಳೂರಲ್ಲಿ ಯಾವ ರಸ್ತೆ ಆಗಿರಲ್ಲ, ಸ್ಮಾರ್ಟ್ ಸಿಟಿ ಅಂತ ಯಾರು ಸ್ಮಾರ್ಟ್ ಇರ್ಬೇಕು, ಸಿಟಿ ಅಲ್ಲ. ನನ್ನ ವಿಚಾರಗಳನ್ನು ನಾನು ಗೊತ್ತು ಮಾಡಬೇಕಾಗುತ್ತೆ. ಇದರಲ್ಲಿ ಮಾಧ್ಯಮದವರ ಪಾತ್ರ ಬಹುದೇ, ಅವರು ಕೂಡ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ ಕಾರಣವಾಗಿದೆ, ಸಮಾಜದ ಹಿತದೃಷ್ಟಿಯಿಂದ ತಮ್ಮ ವಿಚಾರವನ್ನ ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನ ಹೇಳಿದ್ರಿ. ನಾಲ್ಕು ಜನ ಇರ್ತಾರೆ, ನಾಲ್ಕು ಜನನು ಈಗ ಪ್ರಶ್ನೆ ಇರ್ತಾರೆ, ಅವ್ರಿಗೆ ನಾವು ಓಟ್ ಹಾಕೋದ್ ಬಂದು ನೋಟ್ ಹಾಕೋಣ. ಈಗ ನೋಟ್ ಹಾಕ್ತೀವಿ, ಎಲ್ಲ ನೋಟ್ ಹಾಕಿ ಜಾಸ್ತಿ ಬಂದಾಗ ಅಲ್ಲಿನ ಚುನಾಯಿತ ಯಾರಿಲ್ಲ, ಆಗ ತಿರಾ ರಿಎಲೆಕ್ಷನ್ ಆಗುತ್ತೆ, ಅವರೇನು ನಮ್ಮ ಮೇಲೆ ಬೀಳುತ್ತಾರೆ ಜವಾಬ್ದಾರಿ. ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಿಭಾಯಿಸುವುದು ಒಬ್ಬ ಪ್ರಜಾ ಕರ್ತವ್ಯ. ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ, ಪ್ರಜಾಪ್ರಭುತ್ವದ ಬೇರೆ ದಾರಿ ಇಲ್ಲ. ಇದು ಹೆರಿಟರಿ ಪೋಸ್ಟ್ ಅಲ್ಲ, ನಮ್ಮ ಆ ಅಧಿಕಾರವನ್ನು ನಮ್ಗೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ. ಇದಕ್ಕೆ ಮೇಲ್ಪಟ್ಟಂತ ಅಧಿಕಾರ ಇನ್ಯಾವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ಸ್ವಲ್ಪ ಈ ಟ್ರಾನ್ಸಿಟ್ಯೂಟ್ ಬದಲಾವಣೆ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅದನ್ನ ದೇಶದ ಹಿತದೃಷ್ಟಿಯಿಂದ ದೇಶದ ಭವಿಷ್ಯದ ಕಾರಣದಿಂದಾಗಿ ನಾವು ಸಹಿಸಿಕೊಳ್ಬೇಕಾಗ್ತದೆ. ಇದನ್ನ ಈ ಮಟ್ಟಕ್ಕೆ ತಂದವರು ನಾವು ನೋಡಿ, ನಾನು ಒಂದು ಮಾತು ಕಡಾಕಂಡು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಈ ಬದಲಾವಣೆ ಬಂದೇ ಬರ್ತದೆ, ಆದ್ರೆ ಯಾವ ರೀತಿಯಲ್ಲಿ ಬದಲಾವಣೆ ಬರ್ತದೆ ಅನ್ನೋದು ಭಾವನೆ ಬರ್ತದೆ. ಕ್ರಾಂತಿ ಮುಖಾಂತರ ಈ ಬದಲಾವಣೆ ಬಂದ್ರೆ ದೇಶದ ಗತಿ ಮುಗಿದು. ನಮ್ಮ ದೇಶ ಇತರ ದೇಶದಲ್ಲ, ಇಲ್ಲಿ ಒಂದೇ ಧರ್ಮ ಒಂದೇ ಭಾಷೆ ಅಲ್ಲ, ಈ ಎರಡನ್ನ ದುರ್ಬಳಕೆ ಮಾಡಿಕೊಂಡು ಈ ದೇಶವನ್ನು ಚಿತ್ರ ಚಿತ್ರ ಮಾಡಬಹುದು. ಇದನ್ನ ಒಂದು ಸಾಮಾಜಿಕ ಹಿತದೃಷ್ಟಿಯಿಂದ ಬದಲಾವಣೆ ತಂದ್ರೆ ಯಾವ ರೀತಿಯಲ್ಲಿ ಒಳ್ಳೆ ಪ್ರಜಾಪ್ರಭುತ್ವ ಈ ಮಟ್ಟಕ್ಕೆ ಬಂದಿದೆಯೋ ಅದೇ ಶಾಂತಿಯುತವಾಗಿ ಈ ಮಟ್ಟದಿಂದ ಆ ಪ್ರಜಾಪ್ರಭುತ್ವದ ನಿಜವಾದ ಅರ್ಥಕ್ಕೆ ನಾನು ತಗೊಂಡು ಹೋದ್ರೆ ಅದರಿಂದ ಪ್ರಯೋಜನವಿದೆ. ಆ ಪ್ರಯತ್ನ ನಡೀಬೇಕು. ಈ ಬದಲಾವಣೆ ಬರ್ತದೆ ನಾವು ಕಾಯೋಣ ಅಂತ ಕಾಯೋದು ಬೇಡ. ಈ ಬದಲಾವಣೆ ತರುವವರು ಕೂಡ ಅವರೇ ಅಧಿಕಾರದಲ್ಲಿರುವ ಅಂತ ಬದಲಾವಣೆ ಬೇಡ. ಈ ಬದಲಾವಣೆಯನ್ನ ಪ್ರಜೆಗಳ ಮುಖಾಂತರ ಮತದಾರರ ಮುಖಾಂತರ ತರುವ ಪ್ರಶ್ನೆ ಇದೆ, ನಾನು ಹೋಗ್ತೇನೆ ಅದನ್ನ ಸಹಿಸ್ಬೇಕು. ಈ ಕಾನೂನಲ್ಲಿ ತಿದ್ದುಪಡಿ ತರಬಾರ್ದು, ಏಕೆ ಅಂದ್ರೆ ಈಗ ಕ್ರಿಮಿನಲ್ ಆಕ್ಟಿವಿಟೀಸ್ ಇರೋ ಕಡೆ ನೋಡ್ರಿ, ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಇವತ್ತು ಕಾನೂನು ಇದೆ, ಒಬ್ಬ ವ್ಯಕ್ತಿ ಚುನಾವಣೆ ಪ್ರತಿನಿಧಿ ಅಲ್ಲ ಅಭ್ಯರ್ಥಿಗೆ
ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದ್ರೆ ಆದ ಚುನಾವಣೆಗೆ ನಿಲ್ಲಿಸ ಸಾಧ್ಯವಿಲ್ಲ, ಅದು ಇವತ್ತು ಇದೆ. ಆದ್ರೆ ನಮ್ಮ ನ್ಯಾಯಾಂಗದ ಪರಿಸ್ಥಿತಿ ಹಂಗಿದೆ, ಇವತ್ತು ಆ ಎರಡು ವರ್ಷ ಕೂಡ ಶಿಕ್ಷೆ ಆಗ್ಬೇಕಂದ್ರೆ 40 ವರ್ಷ ಬೇಕು, 40 ವರ್ಷ ಬೇಕು. ಅದ್ರಿಂದ ಆ ನ್ಯಾಯಾಂಗದ ಪದ್ಧತಿ ಇದರಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ, ನಾನೇ ಹೇಳಿದ್ದೇನೆ ಬಹಳಷ್ಟು ಸಲ ಇವತ್ತು ನ್ಯಾಯಾಂಗದ ಪರಿಸ್ಥಿತಿ ಏನಿದೆ ಅಂತ. ನಾನು ಒಬ್ಬ 50 ವರ್ಷ ನ್ಯಾಯಾಂಗದ ಕೆಲಸ ಮಾಡಿದ್ದೆ. ಆದ್ರಿಂದ ನಾವು ಈ ಬದಲಾವಣೆಯನ್ನ ಒಂದು ಶಾಂತಿಯುತವಾದ ದಿನದಲ್ಲಿ ದಾರಿಯಲ್ಲಿ ಮಾಡಬೇಕಾದ್ರೆ ಇವತ್ತಿರುವ ಪರಿಸ್ಥಿತಿ ನನಗೆ ಅನಿಸ್ತದೆ ನೋಡ್ತಾ ಇರ್ತದೆ. ನೀವು ಬಿಟ್ಟು ಬಿಟ್ಟಿದ್ದೀವಿ ವಿವೇಕ ಬಿಟ್ಟು ನನ್ನ ಮತದಾರರಲ್ಲಿ ನನ್ನ ಅನುಭವ ಬೇರೆ, ನಿಮ್ಮ ನಿಮ್ಮ ಅನುಭವ ಬೇರೆ. ಆದ್ರೆ ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮತವನ್ನು ಮಾರಬೇಡಿ, ನಿಮ್ಮ ಮತವನ್ನ ಒಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ಹೋಗ್ಬೇಡಿ. ಬರೀ ಸಮಾಜದ ಹಿತದೃಷ್ಟಿಯಿಂದ ಹಾಕಿ ಬದಲಾವಣೆ ತಂದಿರಬೇಕು.